ಮೂರು ಕ್ಷೇತ್ರಗಳಲ್ಲಿ ಲೀಡ್ ಅಲ್ಲಿದೆ. ಹಿಂದಿಯ ಹಾರ್ಟ್ಲ್ಯಾಂಡ್ ಅಲ್ಲಿ ನಿರೀಕ್ಷೆಗೂ ಮೀರಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ವರ್ಸಸ್ ಬಿ ಕೆ ಹರಿಪ್ರಸಾದ್, ತೇಜಸ್ವಿ ಸೂರ್ಯ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವವರು, ಬಿ ಕೆ ಹರಿಪ್ರಸಾದ್ ಹಿರಿಯ ನಾಯಕ, ಕಾಂಗ್ರೆಸ್ನ ಹಿರಿಯ ನಾಯಕ, ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಡಿವಿ ಸದಾನಂದ ಗೌಡ ವರ್ಸಸ್ ಕೃಷ್ಣ ಬೈರೇಗೌಡ, ಡಿವಿ ಸದಾನಂದ ಗೌಡರಿಗೆ ಹಿನ್ನಡೆ ಉಂಟಾಗಿದೆ, ಕೃಷ್ಣ ಬೈರೇಗೌಡ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಯಾರು ಗೆಲ್ತಾರೆ, ಡಿವಿ ಸದಾನಂದ ಗೌಡ ಅಥವಾ ಕೃಷ್ಣ ಬೈರೇಗೌಡ ಅನ್ನುವಂತಹ ಕುತೂಹಲ ಭಾರಿ ಇತ್ತು. ಕೃಷ್ಣ ಬೈರೇಗೌಡ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕುಂದಗೋಳಕ್ಕೋಗೋಣ. ಕುಂದಗೋಳದಲ್ಲಿ ಎಸ್ಐ ಚಿಕ್ಕನ ಗೌಡರ ಹಿನ್ನಡೆ, ಕುಸುಮಾ ಶಿವಳ್ಳಿ ಮೈತ್ರಿ ಅಭ್ಯರ್ಥಿ ಕುಸುಮಾ ಶಿವಳ್ಳಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೈ ಎಲೆಕ್ಷನ್, ವಿಧಾನಸಭಾ ಬೈ ಎಲೆಕ್ಷನ್, ವಿಧಾನಸಭಾ ಉಪಚುನಾವಣೆ ನಡೆದಿರತಕ್ಕಂಥದ್ದು ಕುಂದಗೋಳದಲ್ಲಿ, ಬಿಜೆಪಿ ಅಭ್ಯರ್ಥಿ ಎಸ್ಐ ಚಿಕ್ಕನ ಗೌಡರ್ ಹಿನ್ನಡೆಯನ್ನ ಸಾಧಿಸಿದ್ದಾರೆ, ಹಿನ್ನಡೆಯಲ್ಲಿದ್ದಾರೆ. ಕುಸುಮಾ ಶಿವಳ್ಳಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹಂಗೆ ಚಿಂಚೋಳಿಗೆ ಹೋಗ್ಬಿಟ್ರೆ ಅಲ್ಲಿ ಡಾಕ್ಟರ್ ಅವಿನಾಶ್ ಜಾಧವ್ ಲೀಡಲಿದ್ದಾರೆ ಸುಭಾಷ್ ವಿ ರಾಥೋಡ್ ವಿರುದ್ಧ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಅವಿನಾಶ್ ಜಾಧವ್, ಉಮೇಶ್ ಜಾಧವ್ ಅವರ ಪುತ್ರ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಲೀಡ್ ಬರ್ತಾ ಇದೆ. ಈವರೆಗೆ ಬಂದಂತಹ ಎಲ್ಲ ಮತ ಎಣಿಕೆಯ ಅಪ್ಡೇಟ್ ಗಳಲ್ಲಿ ವಿಜಯಪುರದಲ್ಲಿ ಮೊತ್ತ ಮೊದಲನೆಯದಾಗಿ ಅತ್ಯಂತ ಹೆಚ್ಚಿನ ಲೀಡ್ ಬರ್ತಾ ಇದೆ. ಹಿರಿಯ ನಾಯಕ, ಬಿಜೆಪಿಯ ಹಿರಿಯ ನಾಯಕ, ಹಲವು ಬಾರಿ ಸಂಸತ್ ಚುನಾವಣೆಗೆ ಸ್ಪರ್ಧಿಸಿದ್ದಂತಹ ರಮೇಶ್ ಜಿಗಜಿಣಗಿ ಹೊಸ ಅಭ್ಯರ್ಥಿ ಸುನಿತಾ ಚೌಹಾಣ್ ವಿರುದ್ಧ 1 ಲಕ್ಷಕ್ಕೂ ಹೆಚ್ಚು ಮತಗಳ ಲೀಡಲಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಅತ್ಯಂತ ಕುತೂಹಲಕಾರಿ ಫಲಿತಾಂಶ ಬರ್ತಾ ಇದೆ. 14 ಕ್ಷೇತ್ರಗಳಲ್ಲಿ ಹಾಲಿ ಸಿಎಂ ನಾಯ್ಡು ಅವರಿಗೆ ಭಾರಿ ಮುಖಭಂಗ ಉಂಟಾಗ್ತಾ ಇದೆ. ಕೇರಳದಲ್ಲಿ 20ಕ್ಕೆ 20 ಕಡೆ ಯುಡಿಎಫ್ ಲೀಡಲಿದೆ. ಆಂಧ್ರದಲ್ಲಿ 14 ಕ್ಷೇತ್ರಗಳಲ್ಲಿ ಜಗನ್ಮೋಹನ್ ರೆಡ್ಡಿ ಝಗಮಗಿಸ್ತಾ ಇದ್ದಾರೆ. ವೈಎಸ್ಆರ್ ಕಾಂಗ್ರೆಸ್ ಲೀಡಲಿದೆ ಆಂಧ್ರದಲ್ಲಿ. ಜಗನ್ಮೋಹನ್ ರೆಡ್ಡಿ 14 ಕ್ಷೇತ್ರಗಳಲ್ಲಿ ಲೀಡ್. ಚಂದ್ರಬಾಬು ನಾಯ್ಡು ಅವರಿಗೆ, ಹಾಲಿ ಸಿಎಂ ಚಂದ್ರಬಾಬು ನಾಯ್ಡುಗೆ ಮುಖಭಂಗ. ಓವರ್ಆಲ್ ಇಂಡಿಯಾದಲ್ಲಿ 543 ಕ್ಷೇತ್ರಗಳಲ್ಲಿ 490 ಕ್ಷೇತ್ರಗಳ ಲೀಡ್ ಸಿಗ್ತಾ ಇದೆ, ಅರ್ಲಿ ಟ್ರೆಂಡ್ಸ್ ಸಿಗ್ತಾ ಇದೆ. ಎನ್ಡಿಎ 311 ಕ್ಷೇತ್ರಗಳಲ್ಲಿ ಲೀಡ್ ಅಲ್ಲಿದ್ರೆ ಯುಪಿಎ 96 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇತರರು 83 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ.